केपीएससी एला एस्पिरेंट्स नमस्ते ना संजय कुमार एचपी अनअकैडमी वेरिफ एजुकेटर साइंस एंड टेक्नोलॉजी प्रमुख टीचमेंट आती प्लैटफॉर्म होस कोर्स शुरुआत है नम के एस एक्सामिनेशन के एस एक्सामिनेशन बैच बंदू इंग्लिश माध्यम 28 जनवरी स्टार्ट आता है ओके के एस एक्सामिनेशन बैठे फस्ट तक महिति सिंपल ऐन के एस एक्सामिनेशन अंतर प्रिलिमिनरी एक्साम क्लियर मे मेन्स एक्सामिनेशन अदल इंटरव्यू अदल स्वल्प बदलाने कूड़ा अरे ऑप्शनल सब्जेक्ट कैंसल इवग ऑप्शनल सब्जेक्ट जस्ट जी एस पेपर मात्र बरी मेन्स प्रिलिमिनरी एक्सामिनेशन ऑब्जेक्टिव टाइप अरे नहींको एरू पेपर प्रिलिमिनरी एक्सामिनेशन एमसीक्यू रूप में आंसर माता हो 100 क्वेश्चन्स 200 मार्क्स एवरी पेपर एर पेपर बरती 400 मार्क्स के कट ऑफ ऑन अराउंड 180 टू 200 रेंजली निंतकोडुत्ते कट ऑफ मार्क्स अष्टु स्कोर माड्कोंड्रे नीवु प्रिलिम्स अन्नु कंप्लीट माड्कोंडु मेन्स अन्नु बरियोदक्के एलिजिबल आग्तीरा अष्टे आ अंक एल्लू काउंट आगोदिल्ल एलिजिबिलिटी सिगुत्ते प्रिलिम्स अन्नु मुगिसिबिट्टु ಏನನ್ನು ಬರೀಬೇಕು ಏನನ್ನು ಓದ್ಕೊಳ್ಬೇಕು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಫಸ್ಟ್ ಪೇಪರ್ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅದಾದಮೇಲೆ ಹಿಸ್ಟರಿ ಜಿಯೋಗ್ರಫಿ ಪೊಲಿಟಿ ಓದ್ಕೊಳ್ತೀರಾ ಅದಾದಮೇಲೆ ಸೆಕೆಂಡ್ ಪೇಪರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಕರೆಂಟ್ ಅಫೇರ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಲೋಕಲ್ ಇನಿಷಿಯೇಟಿವ್ಸು ಹೊಸ ಸ್ಕೀಮ್ಗಳು ಅದ್ರ ಬಗ್ಗೆ ಕೇಳ್ತಾರೆ ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಕಾನ್ಸೆಪ್ಟ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಮತ್ತು ಜನರಲ್ ಮೆಂಟಲ್ ಅಬಿಲಿಟಿ ಹಾಗೂ ಆ್ಯಪ್ಟಿಟ್ಯೂಡ್ ಇದ್ರ ಬಗ್ಗೆ ಕೂಡ ಸೆಕೆಂಡ್ ಪೇಪರ್ನಲ್ಲಿ ಇರುತ್ತೆ ಟೋಟಲ್ 400 ಅಂಕಗಳಿಗಿರುತ್ತೆ ಎರಡೂ ಪೇಪರ್ಗಳಿಂದ ಕ್ಲಿಯರ್ ಮಾಡ್ಕೊಳ್ತೀರ ಆರಾಮಾಗಿ ಪ್ರಿಪ್ರೇಷನ್ ಮಾಡಿಬಿಟ್ಟು ಅನಕಾಡೆಮಿಯ ಜೊತೆ ನೆಕ್ಸ್ಟ್ ಮೇನ್ಸ್ ಎಕ್ಸಾಮಿನೇಷನ್ಗೆ ಹೋದರೆ ಅಲ್ಲೇನೇನು ಕಲಿತಾ ಹೋಗ್ತೀರ ಅಂತ ನೋಡ್ಕೊಳ್ಳೋಣ ಅದಕ್ಕೆ ಮುಂಚೆ ಈ ಪ್ಲಸ್ ಕೋರ್ಸನ್ನು ತೊಗೊಂಡ್ರೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮ್ಗೇನೇನು ಬೆನಿಫಿಟ್ಗಳು ದೊರೆಯುತ್ತೆ ಅಂತ ತಿಳ್ಕೊಳ್ಳೋಣ ಓಕೆನಾ ಹೊಸದಾಗಿ ಶುರು ಆಗ್ತಾ ಇರುವ ಬ್ಯಾಚ್ಗೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಆದರೆ ಒಂದು ಬ್ಯಾಚ್ಗೆ ಎಷ್ಟು ದುಡ್ಡು ಅಂತ ಕೊಡೋಲ್ಲ ನೀವು 6 ತಿಂಗಳು 1 ವರ್ಷ 1 ತಿಂಗಳು 3 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ ಈ ರೀತಿ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜಸ್ ಇದೆ ಫಾರ್ ಎಕ್ಸಾಂಪಲ್ 2 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಫೇವ್ರೇಟ್ ಎಜುಕೇಟರ್ಗಳಿಂದ ಕಲಿತಾ ಹೋಗ್ಬೋದು ಸಬ್ಜೆಕ್ಟನ್ನು ಆಪ್ಷನ್ಸ್ ಕೂಡ ದೊರೆಯುತ್ತೆ ಈ ಬ್ಯಾಚ್ನಲ್ಲೂ ನಿಮ್ಮ ಇಂಪಾರ್ಟೆಂಟ್ ಎಜುಕೇಟರ್ಗಳು ಟೀಚ್ ಮಾಡ್ತಾ ಇರ್ತಾರೆ ಕೆ ಎಸ್ಗೋಸ್ಕರ ಮತ್ತು ಕೆ ಎ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಎಕ್ಸಾಮಿನೇಷನ್ ಮತ್ತು ಗ್ರೂಪ್ ಸಿ ಎಕ್ಸಾಮಿನೇಷನ್ಗಳಿಗೂ ಕೂಡ ಸಪರೇಟ್ ಬ್ಯಾಚ್ಗಳು ಇದೇ ರೀತಿ ಸಪರೇಟ್ ಬ್ಯಾಚ್ಗಳು ಕೂಡ ನಡೀತಾ ಇರುತ್ತೆ ಎಲ್ಲದನ್ನು ಕೂಡ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು ಪ್ರತಿ 3 ಕ್ಲಾಸ್ ಆದಮೇಲೆ ಒಂದು ಡೆಡಿಕೇಟೆಡ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ ಅಂದರೆ ನಿಮಗೆ ಹಿಂದಿನ 3 ತರಗತಿಗಳು ಅಟೆಂಡ್ ಮಾಡಿದ್ದೀರಾ ಏನೋ ಡೌಟ್ಸ್ ಬಂದಿತ್ತು ಓದಿದ ಮೇಲೆ ಅದನ್ನು ಎಜುಕೇಟರ್ ಹತ್ರ ಡೈರೆಕ್ಟಾಗಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಬೋದು ಮತ್ತು ಇಂಟರ್ಯಾಕ್ಟಿವ್ ಸೆಷನ್ಸ್ ಇರುತ್ತೆ ಕ್ಲಾಸ್ ಮಾಡ್ಕೊಳ್ತಾ ಇರ್ತೀವಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾವುದೋ ಹಂತದಲ್ಲಿ ಡೌಟ್ ಬಂತು ಕೇಳ್ಬೋದು ಎಜುಕೇಟರನ್ನು ನೀವು ಸರ್ ಇನ್ನೊಂದು ಸಲ ಹೇಳಿ ಅಥವಾ ಈ ಕಾನ್ಸೆಪ್ಟ್ ಅರ್ಥ ಆಗ್ತಾಯಿಲ್ಲ ಬೇರೆ ಏನಾದರೂ ಎಕ್ಸಾಂಪಲ್ಸ್ ಕೊಡಿ ಅಂದ್ಬಿಟ್ಟು ಓಕೆನಾ ಈ ರೀತಿ ಇಂಟರ್ಯಾಕ್ಟಿವ್ ಏನಲ್ಲಿ ಕಲಿತಾ ಹೋಗ್ಬೋದು ಮತ್ತು PDF ರೂಪದಲ್ಲಿ PDF ಫಾರ್ಮೆಟಲ್ಲಿ ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ವಿತ್ ಅನೋಟೇಷನ್ ಬರೆದಿರೋದು ಸರಿ ಕೂಡ ಸಿಗುತ್ತೆ ಬೇಕಿದ್ರೆ ಅದರ್ವೈಸ್ ವಿತೌಟ್ ಅನೋಟೇಷನ್ ಕೂಡ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಬೋದು ಪ್ರತಿ ಕ್ಲಾಸಿನ PDF ನೋಟ್ಸನ್ನು ಮತ್ತು ಎಲ್ಲ ಎಜುಕೇಟರ್ಗಳ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಹೋಗ್ಬೋದು ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇಷ್ಟೇ ಗಂಟೆ ನೋಡಬೇಕು ಇದೊಂದೇ ಬ್ಯಾಚ್ ನೋಡಬೇಕು ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಯಾರೇ ಟೀಚ್ ಮಾಡ್ತಾ ಇದ್ದಾರೆ ಅಪ್ಕಮಿಂಗ್ ಬ್ಯಾಚಲ್ಲಿ ಅಂತ ನೋಡೋದಾದರೆ ನಾನು ಸಂಜಯ್ ಕುಮಾರ್ ಎಚ್ ಪಿ ಓರಿಯೆಂಟೇಷನ್ ಕೋರ್ಸನ್ನು ತಗೊಳ್ತಾ ಇರ್ತೀನಿ 28 ಜನವರಿಯಿಂದ 1 ಫೆಬ್ರವರಿ ತನಕ ನಡೆಯುತ್ತೆ ಓರಿಯೆಂಟೇಷನ್ ಕೋರ್ಸು ಕೆ ಎಸ್ ಎಕ್ಸಾಮಿನೇಷನ್ ಅಂದರೆ ಏನು ಪ್ರಿಪರೇಷನ್ ಯಾವ ರೀತಿ ಇರಬೇಕು ಯಾವ ಪೇಪರ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕಂತ ಡಿಸ್ಕಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಮಧುರ್ ಕಾಂಬ್ಲೆ ಸರ್ ಅವರು ಪೊಲಿಟಿ ಕ್ಲಾಸನ್ನು ತೊಗೊಳ್ತಾ ಇರ್ತಾರೆ 6 ಮೇಯಿಂದ 2 ಜೂನ್ ತನಕ ಕಂಪ್ಲೀಟ್ ಪೊಲಿಟಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಇಂಗ್ಲೀಷ್ ಮೀಡಿಯಮಲ್ಲಿ ನೆಕ್ಸ್ಟು ಮಧುರ್ ಕಾಂಬ್ಲೆ ಸರ್ ಅವರು ಹಿಸ್ಟ್ರಿ ಕ್ಲಾಸಸ್ನ ತೊಗೊಳ್ತಾರೆ 8 ಏಪ್ರಿಲಿಂದ 5 ಮೇ ತನಕ ಅವರನ್ನು ಕಂಪ್ಲೀಟ್ ಹಿಸ್ಟ್ರಿ ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಕರ್ನಾಟಕ ಎಲ್ಲ ಕೂಡ ಕವರ್ ಮಾಡಿಕೊಡ್ತಾರೆ ಮತ್ತು ಸಂದೀಪ್ BP ಸರ್ ಅವರು ಜಿಯೋಗ್ರಫಿ ಕ್ಲಾಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ ಕಂಪ್ಲೀಟಾಗಿ ವರ್ಲ್ಡ್ ಜಿಯೋಗ್ರಫಿ ಇರ್ಬೋದು ಮ್ಯಾಪ್ ಅಧ್ಯಯನ ಮಾಡೋದಿರ್ಬೋದು ಫಿಸಿಕಲ್ ಜಿಯೋಗ್ರಫಿ ಇರ್ಬೋದು ಎಲ್ಲದನ್ನು ಕೂಡ ಮಾಹಿತಿ ತಿಳಿಸ್ಕೊಡ್ತಾರೆ 4th ಫೆಬ್ರವರಿಯಿಂದ 3rd ಮಾರ್ಚ್ ತನಕ ಡೈಲಿ 1 ಅವರ್ ಕ್ಲಾಸ್ ಇರುತ್ತೆ ಒಂದೊಂದು ಸಬ್ಜೆಕ್ಟ್ಗಳದ್ದು ಮತ್ತು ನವೀನ್ ಪ್ರಸಾದ್ ಸರ್ ಅವರು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಜನರಲ್ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ 4 ಮಾರ್ಚಿಂದ 14th ಏಪ್ರಿಲ್ ತನಕ ಮತ್ತು
ಈ ಒಂದು ಬ್ಯಾಚ್ನಲ್ಲಿ ಸೈನ್ಸ್ ಕ್ಲಾಸಸ್ ತಗೊಳ್ತಾ ಇದ್ದಾರೆ ರವಿಕಾಂತ್ ಸರ್ ಅವರು. ಓಕೆನಾ, 11 ಫೆಬ್ರವರಿಯಿಂದ 10 ಮಾರ್ಚ್ ತನಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಟೆಕ್ನಾಲಜಿ ಕಂಪ್ಲೀಟ್ ಕಾನ್ಸೆಪ್ಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ತೀರ ಆರಾಮಾಗಿ, ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟು. ನೆಕ್ಸ್ಟ್ ಮೈನ್ಸ್ನಲ್ಲಿ ಏನೇನಿರುತ್ತೆ ಓದ್ಕೊಳ್ಳೋದಕ್ಕೆ, 7 ಪೇಪರ್ಸ್ ಇದೆ, ಕನ್ನಡ ಇಂಗ್ಲೀಷು ಜಸ್ಟು ಕ್ವಾಲಿಫೈ ಮಾಡ್ಕೊಳ್ಬೇಕು, ಮಾಡ್ಕೊಳ್ತೀರ ಆರಾಮಾಗಿ. ನೆಕ್ಸ್ಟು ಎಸ್ಸೆ ಪೇಪರ್, 250 ಅಂಕಗಳಿಗೆ 2 ಎಸ್ಸೆ ಬರಿಬೇಕು, ಅಂದರೆ 125ಕ್ಕೆ ಒಂದು, ಆ ರೀತಿ 2 ಎಸ್ಸೆ ಬರೀತೀರಾ, ಟೋಟಲ್ 250 ಮಾರ್ಕ್ಸ್. ಒಂದು ನ್ಯಾಷನಲ್ ಇಂಪಾರ್ಟೆನ್ಸ್ ಇರೋದಂಥದ್ದು, ಇಂಟರ್ನ್ಯಾಷನಲ್ ಲೆವೆಲ್ದು ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ ಆ ಥರದ ಇಂಪಾರ್ಟೆನ್ಸ್ ಇರುವಂಥದ್ದು, ಇನ್ನೊಂದು ರೀಜನಲ್ ಲೋಕಲ್ ಇಂಪಾರ್ಟೆನ್ಸ್ ಇರುವಂಥದ್ದು ಒಂದು ಪ್ರಶ್ನೆ ಕೇಳ್ತಾರೆ ನಾರ್ಮಲಾಗಿ, ಎಸ್ಸೆ ಬರೋದ್ರಿ. ನೆಕ್ಸ್ಟು GS1, ಹಿಸ್ಟ್ರಿ, ಪೊಲಿಟಿ ಈ ರೀತಿ ಕಾನ್ಸೆಪ್ಟ್ಗಳಿರುತ್ತೆ. GS2ನಲ್ಲಿ ನೋಡ್ತಾ ಹೋದರೆ ನೀವು ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಅಧ್ಯಯನ ಮಾಡ್ಕೊಳ್ತೀರಾ. ಫಸ್ಟ್ ಪೇಪರ್ ಹಿಸ್ಟ್ರಿ, ಎಕನಾಮಿಕ್ ತಿಳ್ಕೊಂಡಿದ್ರಿ. GS3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ ಈ ಸಬ್ಜೆಕ್ಟ್ಗಳ ಬಗ್ಗೆ ಬರೀಬೇಕಾಗತ್ತೆ. ಇನ್ನು GS4, ಆ್ಯಪ್ಟಿಟ್ಯೂಡ್, ಎಥಿಕ್ಸ್, ಇಂಟಿಗ್ರಿಟಿ ಈ ಕಾನ್ಸೆಪ್ಟ್ಗಳ ಬಗ್ಗೆ ಕೇಳ್ತಾರೆ. ಮುಂಚೆ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಇತ್ತು, ಆಪ್ಷನಲ್ ಸಬ್ಜೆಕ್ಟ್ಗಳು ಕೂಡ ಇತ್ತು, ಆವಾಗ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಕೆಲವ್ರದ್ದು ಸ್ಕೋರಿಂಗ್ ಆಗ್ತಾಯಿತ್ತು, ಕೆಲವು ವರ್ಷ ಒಂದೊಂದು ಸ್ಕೋರ್ ಆಗ್ತಾ ಇರಲಿಲ್ಲ, ಇಶ್ಯೂಸ್ ಇತ್ತು. ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ, ಯಾರಿಗೂ ತೊಂದರೆ ಇಲ್ಲ, ಆರಾಮಾಗಿ ಪ್ರಿಪ್ರೇಷನ್ ಮಾಡಿ KS ಎಕ್ಸಾಮ್ನ ಖಂಡಿತ ಕ್ರ್ಯಾಕ್ ಮಾಡ್ಕೊಳ್ಬೋದು. ಓಕೆನಾ, ಫೀಚರ್ಸ್ ಏನೇನಿದೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ, ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನೋಡಿ, ಪ್ರತಿ 3 ಕ್ಲಾಸ್ ಆದಮೇಲೆ ಒಂದು ಡೆಡಿಕೇಟೆಡ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಬಂದರೆ ಎಜುಕೇಟರ್ ಹತ್ರ ಡೈರೆಕ್ಟಾಗಿ ಕೇಳ್ಬಿಟ್ಟು ಕ್ಲಾರಿಫೈ ಮಾಡ್ಕೊಳ್ಬೋದು. ಮತ್ತು ವೀಕ್ಲಿ ಕ್ವಿಜ್ಗಳು ಕೂಡ ಇರುತ್ತೆ, ಒಂದು ವಾರ ಓದಿದ್ದೀರಾ ಅಲ್ವಾ, ಕ್ಲಾಸಲ್ಲಿ ಲೈವಾಗಿ ಪೋಲ್ಗಳು ಕೂಡ ಇರುತ್ತೆ. ಕ್ವಿಜಸ್ ಇದ್ದಾಗ ಕ್ಲಾಸಲ್ಲಿ MCQ ಸಾಲ್ವ್ ಮಾಡಬೇಕಾದ್ರೆ ಪೋಲ್ ಮಾಡ್ಕೊಳ್ತಾರೆ, ಅಲ್ಲೂ ಲೈವ್ ಪೋಲನ್ನು ಅಟೆಂಡ್ ಮಾಡಿಬಿಟ್ಟು ಹೇಗೆ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ತೀರಾ ಅಂತ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ನೆಕ್ಸ್ಟು ಕ್ವಿಜನ್ನು ಆ್ಯಪಲ್ಲೋಗಿ ಅಟೆಂಡ್ ಮಾಡ್ತೀರಾ, ಆ ಕ್ವಿಜ್ ಅಟೆಂಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ರ್ಯಾಂಕಿಂಗ್ ಸಿಗುತ್ತೆ, ಬೇರೆ ಸ್ಟೂಡೆಂಟ್ಸ್ ಎಷ್ಟು ರ್ಯಾಂಕ್ ತೆಗ್ದಿದ್ದಾರೆ, ನೀವೆಷ್ಟು ರ್ಯಾಂಕ್ ತೆಗ್ದಿದ್ದೀರಾ, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಆಗ್ತಾ ಇದೆ, ನೋಡಿ ಹೆಂಗೆ ಓದ್ತಾ ಇದ್ದೀರಾ ಅನ್ನೋದಕ್ಕಿಂತ ಯಾವ ಮಟ್ಟದಲ್ಲಿ ಪ್ರಿಪ್ರೇಷನ್ ಆಗ್ತಾ ಇದೆ, ಬೇರೆಯವ್ರು ಎಷ್ಟು ಓದ್ತಾ ಇದ್ದಾರೆ, ನೀವೆಷ್ಟು ಓದ್ತಾ ಇದ್ದೀರಾ. ಕಾಂಪಿಟೇಷನ್ ತಾನೇ ಇದು, ಕಾಂಪಿಟೇಟಿವ್ ಫೀಲ್ಡ್ ಇದು, ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ರೆ ಸಾಕು, ನೀವು ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಅದು ಗೊತ್ತಾಗುತ್ತೆ ನಿಮಗೆ ಕಾಂಪಿಟೇಷನ್ ಯಾವ ಮಟ್ಟಕ್ಕಿದೆ, ನೀವೆಲ್ಲಿ ಓದ್ತಾ ಇದ್ದೀರಾ, ನೀವು ಇನ್ನೂ ಎಷ್ಟು ಪರ್ಫಾರ್ಮ್ ಮಾಡಬೇಕು ಅನ್ನೋವಂಥದ್ದು ಗೊತ್ತಾಗುತ್ತೆ ಕ್ವಿಜ್ಗಳ ಮೂಲಕ. ರೆಗ್ಯುಲರಾಗಿ ಸಪ್ರೇಟ್ ಕ್ವಿಜ್ಗಳು ಕೂಡ ನಡೀತಾ ಇರುತ್ತೆ, ಮತ್ತು ವೀಕ್ಲಿ ಕ್ವಿಜ್ಗಳು ಕೂಡ ಇರುತ್ತೆ. ಪ್ರತಿಯೊಂದು ಕ್ಲಾಸ್ ಮುಗಿದ್ಮೇಲೆ ನೋಡಿ, ಇವನು ಕ್ಲಾಸ್ ಆಗಿದೆ ಅಂತ ತಿಳ್ಕೊಳ್ಳಿ, ಅಲ್ಲೇ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಏನಿದೆ ಡೌನ್ಲೋಡ್ ಆಪ್ಷನ್ನು, ಆ ಕ್ಲಾಸಿನ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅಂದರೆ ಆಫ್ಲೈನಲ್ಲಿ ನೋಡ್ಕೊಳ್ಬೋದು ನೀವು. ಫಾರ್ ಎಕ್ಸಾಂಪಲ್ಲು ಆಫೀಸಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಡೌನ್ಲೋಡ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟು ಇಂಟರ್ನೆಟ್ ಸ್ಪೀಡ್ ಇಲ್ಲದಂದರೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ವೀಡಿಯೋ ನೋಡಬಹುದು ಆ್ಯಪ್ನಲ್ಲಿ ಮಾತ್ರ. ಮತ್ತು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು PDF ಫಾರ್ಮೆಟಲ್ಲಿ. ವ್ಯೂ PDF ಅಂತ ಆಪ್ಷನ್ ಇದೆ ಅಲ್ವಾ, ಕ್ಲಿಕ್ ಮಾಡಿಕೊಂಡ್ರೆ ವಿತ್ ಅನೋಟೇಷನ್ ಅಥವಾ ವಿತೌಟ್ ಅನೋಟೇಷನ್ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಪ್ರತಿ ಕ್ಲಾಸಿನ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, PDF ರೂಪದಲ್ಲಿ ನಿಮಗೆ ನೋಟ್ಸ್ ಕೂಡ ದೊರೆಯುತ್ತೆ. ಓಕೆನಾ, ಫೀಸ್ ಎಷ್ಟಿದೆ, ಇಷ್ಟೆಲ್ಲ ಫೆಸಿಲಿಟಿ ದೊರೀತಾ ಇದೆಯಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿದ್ರೆ, 1 ತಿಂಗಳಿಗೆ 1900 ರೂಪಾಯಿ ಇದೆ. ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದರೆ, ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ಸಿಗುತ್ತೆ, 1710 ಆಗುತ್ತೆ. ಓಕೆನಾ, 3 ತಿಂಗಳಿಗಾದರೆ 4750 ಇದೆ, 4775 ಆಗುತ್ತೆ. 6 ತಿಂಗಳಿಗಾದರೆ 8550 ಇದೆ, 7695 ಆಗುತ್ತೆ. ನೋಡಿ, KS ಎಕ್ಸಾಮಿನೇಷನ್ ಇವತ್ತು ಸೇರಿಕೊಂಡು ನಾಳೆ ಓದಿ ಮುಗಿಸ್ಬಿಟ್ಟು ನಾಡಿದ್ದು ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಹೌದಲ್ವಾ? ಸಮಯ ತೊಗೊಳುತ್ತೆ ಓದೋದಕ್ಕೆ, ಸಬ್ಜೆಕ್ಟ್ ಜಾಸ್ತಿ ಇದೆ, ಮತ್ತು ಅಂಥದ್ದೇ ಪೋಸ್ಟ್ ಕೂಡ, ಒಂದು 6 ತಿಂಗಳು ಕಷ್ಟಪಟ್ಟು ಕೂತ್ಕೊಂಡು ಹೋಗ್ತೀರಪ್ಪ. ಅದಾದಮೇಲೆ ಎಕ್ಸಾಮಿನೇಷನ್ ಕಾಲ್ ಆಗುತ್ತೆ, 1 ತಿಂಗಳು ಅಪ್ಲೈ ಮಾಡ್ತೀರಾ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2 ಅಥವಾ 3 ಮಂತ್ಸ್ ಆದಮೇಲೆ ಆಗುತ್ತೆ, ಇನ್ನೊಂದು 6 ಮಂತ್ಸ್ ಟೈಮ್ ತೊಗೊಳುತ್ತೆ ಎಲ್ಲ ಪ್ರೊಸೆಸ್ ನಡೆಯೋದಕ್ಕೆ. ಮಿನಿಮಮ್ ಅಂದರೆ 1 ವರ್ಷ ಟೈಮ್ ಆಗುತ್ತೆ ಕಂಪ್ಲೀಟ್ ಪ್ರೊಸೆಸ್ ನಡೆಯೋದಕ್ಕೆ, ಹೌದಾ? ಮಿನಿಮಮ್ ಅಂದರೆ ಈ ಕಂಪ್ಲೀಟ್ ಪ್ರಿಪರೇಷನ್ ಫೇಸ್ನಲ್ಲಿ ನಿಮಗೆ ರಿವಿಷನ್ ಅವಶ್ಯಕತೆ ಇರುತ್ತೆ, ಕ್ರ್ಯಾಶ್ ಕೋರ್ಸ್ಗಳ ಅವಶ್ಯಕತೆ ಇರುತ್ತೆ, ಈ ಎಲ್ಲ ದೊರೆಯುತ್ತೆ. ಅಂದರೆ ಮಿನಿಮಮ್ 1 ವರ್ಷ ಅಥವಾ 2 ವರ್ಷ, 2 ವರ್ಷ ದಿ ಬೆಸ್ಟ್ ಸಬ್ಸ್ಕ್ರಿಪ್ಷನ್, 15200 ರೂಪಾಯಿ ಇದೆ, 13680 ಆಗುತ್ತೆ, 13680 ರೂಪಾಯಿಗಳಾಗುತ್ತೆ. 13680 ರೂಪಾಯಿಗೆ ನೀವು ಕಂಪ್ಲೀಟ್ ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಅಂದರೆ ಓದ್ತೀರಾ, ಈ ಬ್ಯಾಚನ್ನು ಅಟೆಂಡ್ ಮಾಡಿಬಿಟ್ಟು ರಿವಿಷನ್ ಮಾಡ್ಕೊಳ್ತೀರಾ ಎಕ್ಸಾಮಿನೇಷನ್ ಹತ್ರ ಬಂದಾಗ, ನೆಕ್ಸ್ಟು ಇಂಟರ್ವ್ಯೂ ಫೇಸ್ ತನಕ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ರೀಸೆಂಟಾಗಿ ನಡೆದಂತಹ KS ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಆಗಿಬಿಟ್ಟು ಮೈನ್ಸ್ ಬರೀತಾ ಇದಾರಲ್ಲ ಹುಡುಗರು,
ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸೆಷನ್ಗಳು ಕೂಡ ನಡೀತಾ ಇದೆ. ನೀವು ಕೂಡ ಈ ರೀತಿ ಮಾಡ್ಬೋದು ನೆಕ್ಸ್ಟ್ ಎಕ್ಸಾಮಿನೇಷನಲ್ಲಿ. ಅವೆಲ್ಲ ಕಂಪ್ಲೀಟ್ 3 ತಿಂಗಳು ಕೋಚಿಂಗ್ ಕೊಟ್ಟು ಬಿಟ್ಬಿಡೋದಿಲ್ಲ, ಕಂಪ್ಲೀಟ್ ನಿಮ್ಮ ಪ್ರಿಪರೇಷನ್ ಫೇಸ್ನ ಜೊತೆಗಿರುತ್ತೆ. ಅನ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಫರಲ್ ಕೋಡ್ SANJAY HP ಸಂಜಯ್ ಹೆಚ್ ಪಿ ಅಂತ ರೆಫರಲ್ ಕೋಡ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು, ಅಥವಾ KAS10 ಅಂತ ಕೂಡ ರೆಫರಲ್ ಕೋಡ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ಜಾಯ್ನ್ ಆಗಿದಷ್ಟು ಬೇಗ ಕೋರ್ಸಲ್ಲಿ. 28ನೇ ತಾರೀಕಿಂದ ಓರಿಯೆಂಟೇಷನ್ ಕ್ಲಾಸ್ ಶುರುವಾಗುತ್ತೆ ಇದೇ ತಿಂಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ಅಟೆಂಡ್ ಮಾಡ್ತಾ ಬನ್ನಿ. ಧನ್ಯವಾದ ಎಲ್ಲರಿಗೂ ಕೂಡ. ಎನ್ರೋಲ್ ಮಾಡ್ಕೊಳ್ಳಿ ಕೋರ್ಸನ್ನು. ಥ್ಯಾಂಕ್ ಯು.